ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ಇವತ್ತು ನಾವೊಂದು ಅದ್ಭುತವಾದ ಸ್ಥಳಕ್ಕೆ ಬಂದಿದ್ದೀವಿ. ಅದ್ಯಾವುದು ಅಂತ ಇವಾಗ ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ಆ ಸ್ಥಳ ಯಾವುದು ಏನು ಅಂತ ಎಲ್ಲ ನೋಡ್ಕೊಂಬರೋಣ ಬನ್ನಿ. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಇದ್ದೀವಿ. ಅದ್ರ ಪಕ್ಕನೇ ಇದು ನಾಗರಕಟ್ಟೆ ಇದೆ. ಅದು ಆಂಜನೇಯ ಸ್ವಾಮಿ ಎಲ್ಲಿದೆ ಅಂದರೆ ಬನಹಳ್ಳಿ ರೋಡ್, ಸೂರ್ಯ ಸಿಟಿ, ಚಂದಾಪುರ. ಇಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ. ಇದೇ ನೋಡಿ, ದಕ್ಷಿಣ ಮುಖ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ತುಂಬ ಅದ್ಭುತವಾಗಿದೆ. ಅದ್ರ ಮುಂದೆ ಒಂದು ವಿಗ್ರಹ ಇದೆ ನೋಡಿ ಫ್ರೆಂಡ್ಸ್, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಶ್ರೀ ಆಂಜನೇಯ ಸ್ವಾಮಿ ಗದೆ ಹಿಡಿದು ನಿಂತಿರೋ ವಿಗ್ರಹ ನೋಡಿ, ತುಂಬ ಮನಮೋಹಕವಾಗಿದೆ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಬನ್ನಿ ಒಳಗಡೆ ನೋಡೋಣ, ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಈ ದೇವಸ್ಥಾನ ಹೊಸೂರು ರೋಡಿಂದ ಕೇವಲ 1.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇನಾ. 1.5 ಕಿಲೋಮೀಟ್ರ್ ದೂರ ಹೋದರೆ ಈ ದೇವಸ್ಥಾನ ಸಿಗುತ್ತೆ. ನೀವು ಹೋಗ್ಬೇಕು ಅಂದರೆ ಆನೆಕಾಲ್ ರೋಡ್ಗಿಂತ ಇನ್ನು ಹಿಂಭಾಗ ಬನಹಳ್ಳಿ ರೋಡ್ ಅಂತ ಬರುತ್ತೆ. ಅಲ್ಲಿ ಯಾರಿಗೆ ಕೇಳಿದ್ರು ಹೇಳ್ತಾರೆ ಬನಹಳ್ಳಿ ರೋಡ್ ಅಂತ. ಆ ರೋಡ್ಗಿಂತ ಸ್ಟ್ರೈಟ್ ಹೋದರೆ ಆ ದೇವಸ್ಥಾನ ಸಿಗುತ್ತೆ ನೋಡಿ. ದೇವಸ್ಥಾನದ ಮುಂಭಾಗ ಬೃಹತ್ ಆಂಜನೇಯನ ವಿಗ್ರಹ ಕೆತ್ತಿದ್ದಾರೆ. ಇದಕ್ಕಿನ್ನ ಪೇಂಟ್ ಮಾಡಿಲ್ಲ. ಪೇಂಟ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಇವಾಗ ಹೊಸದಾಗಿ ಮಾಡಿದ್ದಾರೆ ವಿಗ್ರಹ. ಬನ್ನಿ ಹಾಗೆ ಒಳಗಡೆ ಹೋಗೋಣ ನೋಡಿ. ಒಳಗಡೆ ಒಂದು ಚಿಕ್ಕ ಗುಹೆ ಇದೆ. ಬನ್ನಿ ಗುಹೆ ಒಳಗೆ ಕರ್ಕೊಂಡು ಹೋಗ್ತೀನಿ. ಗುಹೆ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ನೋಡಿ. ಹನುಮಾನ್ ವಿಗ್ರಹ ಸುಮಾರು 1.3 ಅಡಿ ಎತ್ತರ ಇದೆ. ಸಖತ್ತಾಗಿದೆ ವಿಗ್ರಹ ಮಾತ್ರ. ಬನ್ನಿ ಇವಾಗ ನಾವು ಗುಹೆ ಒಳಗೆ ಹೋಗೋಣ. ಚಿಕ್ಕದೊಂದು ಗುಹೆ ಇದೆ ನೋಡಿ. ಒಳಗಡೆ ಎಲ್ಲ ಯಾವ್ಯಾವ ದೇವರು ಇದ್ದಾವೆ ಎಲ್ಲ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ. ಫಸ್ಟ್ಗೆ ಒಂದು ಸಿಂಹ ಇದೆ. ಹಾಗೆ ನೋಡಿಕೊಂಡು ಮುಂದೆ ಬರ್ತಾ ಇದ್ದರೆ ಇಲ್ಲಿ ಒಂದು ಹುತ್ತ ಇದೆ. ಹುತ್ತು ಈ ಕಡೆ ಒಂದು ದೇವರಿದೆ ನೋಡಿ. ಆಮೇಲೆ ಹಾಗೆ ಮುಂದೆ ಬಂದರೆ ಇಲ್ಲೊಂದು ದೇವರ ವಿಗ್ರಹ ಇದೆ ನೋಡಿ. ತುಂಬ ಚೆನ್ನಾಗಿದೆ ಈ ವಿಗ್ರಹ. ಗುಹೆ ತುಂಬ ಚಿಕ್ಕದಾದರೂ ನೋಡೋದಕ್ಕೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಗುಹೆ ಮಾತ್ರ. ಬನ್ನಿ ಹಾಗೆ ನೋಡಿಕೊಂಡು ಮುಂದೆ ಹೋಗೋಣ ನೋಡಿ. ಇದು ಶಿವಲಿಂಗಕ್ಕೆ ಸರ್ಪ ಸುತ್ತಿ ಹಾಕಿಕೊಂಡಿರುವ ವಿಗ್ರಹ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಬನ್ನಿ ಹಾಗೆ ನೋಡ್ಕೊಂಡು ಮುಂದೆ ಹೋದರೆ ಈ ಕಡೆ ಎಕ್ಸಿಟ್ ಇದೆ, ಹೊರಗಡೆ ಹೋಗ್ಬೋದು. ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ನೋಡಿ. ಹಾಗೆ ಮುಂದೆ ಬಂದಾಗ ಇಲ್ಲಿ ಮತ್ಸ್ಯಕನ್ಯೆ ಒಂದು ವಿಗ್ರಹ ಎಲ್ಲರ ಗಮನ ಸೆಳೆಯುತ್ತದೆ. ಈ ವಿಗ್ರಹ ನೋಡಲು ಅತ್ಯಂತ ಸುಂದರವಾಗಿದೆ. ಇದಕ್ಕಿನ್ನ ಪೇಂಟ್ ಮಾಡಿಲ್ಲ. ಪೇಂಟ್ ಮಾಡಿದರೆ ಇನ್ನು ಅದ್ಭುತವಾಗಿದೆ ಈ ಕಲಾಕೃತಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಈ ಕಲಾಕೃತಿ. ಬನ್ನಿ ಹಾಗೆ ಹೊರಗಡೆ ಹೋಗೋಣ ನೋಡಿ. ಈಗ ನಾವು ದೇವಾಲಯದ ವಿಶಾಲವಾದ ಪ್ರಾಂಗಣಕ್ಕೆ ಬಂದಿದ್ದೀವಿ ನೋಡಿ. ತುಂಬ ವಿಶಾಲವಾಗಿದೆ ದೇವಸ್ಥಾನ ನೋಡಿ. ಆನೆಯ ವಿಗ್ರಹಗಳು ಎಲ್ಲ ಕೆತ್ತಿದ್ದಾರೆ. ದೇವಸ್ಥಾನದ ಮುಂಭಾಗ 2 ಆನೆ ವಿಗ್ರಹ ಕೆತ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ದೇವಸ್ಥಾನದ ಮುಂಭಾಗ. ನೋಡಿ ಹಾಗೆ ದೇವಸ್ಥಾನದ ಮುಂಭಾಗಕ್ಕೆ ಬಂದರೆ ಸುಂದರವಾದ ವಿಗ್ರಹಗಳು ಎದುರುಗಡೆ ಕಾಣಸಿಗುತ್ತವೆ ನೋಡಿ. ಈಗ ಆಂಜನೇಯ ಸ್ವಾಮಿ ವಿಗ್ರಹ ಕಾಣ್ತಾ ಇದೆ. ಬಲಗಡೆ ವಿನಾಯಕನ ವಿಗ್ರಹ ಇದೆ. ಎಡಗಡೆ ರಾಮ ಸೀತೆ ಲಕ್ಷ್ಮಣ ಅವರ ವಿಗ್ರಹ ಇದೆ ನೋಡಿ. ಬಲಗಡೆ ವಿಗ್ರಹ ಕಾಣ್ತಾ ಇದೆ ಗಣಪತಿದು. ಹಾಗೆ ನೋಡಿ ಬಲಗಡೆ ನೋಡಿ ಗಣಪತಿ ಇದೆ. ಹಾಗೆ ಮುಂದೆ ನೋಡಿದರೆ ಸೀತಾರಾಮ ಲಕ್ಷ್ಮಣ ವಿಗ್ರಹ ಸಿಗುತ್ತೆ ನೋಡಿ. ಸೀತಾರಾಮ ವಿಗ್ರಹ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಹಾಗೆ ಪಕ್ಕದಲ್ಲಿ ನೋಡಿ ಸಾಯಿಬಾಬಾ ಇದೆ. ಅದರ ಪಕ್ಕದಲ್ಲಿ ರಾಮ ಸೀತೆ ವಿಗ್ರಹ ಇದೆ ನೋಡಿ. ಗಣೇಶನ ವಿಗ್ರಹ ಇದು ಆಂಜನೇಯ ಸ್ವಾಮಿ ಬಲಭಾಗದಲ್ಲಿದೆ ನೋಡಿ. ಇದು ಗಣೇಶನ ವಿಗ್ರಹ, ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ಹನುಮಾನ್ ವಿಗ್ರಹ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಈ ವಿಗ್ರಹವನ್ನು ನೋಡಿ. ಈ ವಿಗ್ರಹ ತುಂಬ ನಯನ ಮನೋಹರವಾಗಿ ಕಾಣ್ತಾ ಇದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಪಕ್ಕದಲ್ಲಿ ರಾಮ ಸೀತೆ ಹನುಮ ಈ 3 ದೇವತೆಗಳ ವಿಗ್ರಹ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ಫ್ರೆಂಡ್ಸ್.
ನೋಡಿ, ಹೊರಗಿನಿಂದ ನೋಡಿದರೆ ಈ ರೀತಿ ಮೂರು ದೇವತೆಗಳ ವಿಗ್ರಹ ಕಾಣ್ತಾ ಇದೆ. ತುಂಬಾ ಅದ್ಭುತವಾಗಿ ಈ ಮೂರು ದೇವತೆಗಳು ಭಕ್ತರ ಮನ ಸೆಳೆಯುತ್ತವೆ. ಇದುವರೆಗೂ ನಂಬಿ ಬಂದಂತಹ ಭಕ್ತರನ್ನು ಕಾಪಾಡಿಕೊಂಡು ಬಂದಿದ್ದಾವೆ ಈ ದೇವತೆಗಳು. ನಂಬಿ ಬಂದ ಭಕ್ತರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಈ ದೇವತೆಗಳು. ದಯವಿಟ್ಟು ಈ ದೇವಸ್ಥಾನಕ್ಕೆ ಒಂದ್ಸರಿ ಭೇಟಿ ಕೊಡಿ. ಶ್ರೀ ಆಂಜನೇಯನ ಕೃಪೆಗೆ ಪಾತ್ರರಾಗಿ. ನೋಡಿ, ಹಾಗೆ ನೋಡ್ಕೊಂಡು ಮುಂದೆ ಬಂದರೆ ಇಲ್ಲೊಂದು ವಿಗ್ರಹ ತುಂಬ ಅದ್ಭುತವಾಗಿದೆ. ನೋಡಿ, ಈ ವಿಗ್ರಹ ತುಂಬ ಚೆನ್ನಾಗಿದೆ. ಈ ವಿಗ್ರಹವನ್ನು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಹಾಗೆ ನೋಡಿಕೊಂಡು ಹೊರಗಡೆ ಬಂದರೆ ಇಲ್ಲಿ ನವಗ್ರಹಗಳಿವೆ. ದೇವಸ್ಥಾನದ ಮುಂಭಾಗ ಇದೆ ನವಗ್ರಹಗಳು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನೋಡಿ, ನೀವೊಂದ್ಸರಿ ಬಂದು ಈ ನವಗ್ರಹಗಳ ದರ್ಶನ ಮಾಡಿ, ಹಾಗೂ ಶ್ರೀ ಆಂಜನೇಯನ ದರ್ಶನ ಮಾಡಿ. ಶ್ರೀ ಆಂಜನೇಯನ ಪಾದಕ್ಕೆ ನಮಸ್ಕರಿಸಿ, ಆಂಜನೇಯನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಎದುರುಗಡೆ ಒಂದು ದೇವಸ್ಥಾನ ಇದೆ. ಇದು ಹನುಮಾನ್ ಟೆಂಪಲ್ ಎದುರುಗಡೆ ಇದೆ. ಇದು ಯಲ್ಲಮ್ಮ ದೇವಿ ದೇವಸ್ಥಾನ. ಇದು ಸಹ ತುಂಬ ಚೆನ್ನಾಗಿದೆ, ಆದರೆ ಕ್ಲೋಸ್ ಆಗಿದೆ, ಓಪನ್ ಇಲ್ಲ. ಈ ದೇವಸ್ಥಾನವೂ ಸಹ ತುಂಬ ಚೆನ್ನಾಗಿದೆ ಅಂತ ಹೇಳಿ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ದೇವಸ್ಥಾನ ನೋಡಿದ್ದೆಲ್ಲ ಮುಗೀತು. ಬನ್ನಿ, ಇವಾಗ ನಾವು ಹೊರಡೋಣ. ಶ್ರೀ ಆಂಜನೇಯನ ದೇವಸ್ಥಾನ ಹಾಗೂ ಯಲ್ಲಮ್ಮನ ದೇವಸ್ಥಾನ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ಯಾರ್ಯಾರೆಲ್ಲ ಈ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕಾಗಿ ವಿನಂತಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ವಂದನೆಗಳು. ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಬಜರಂಗಿ ಬಲಿ.